ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಭಾಗ 1, 2, 3, 4 ಮತ್ತು 5ನೆಯ ಭಾಗದಲ್ಲಿ ನಾವು ಶ್ರೀ ವಿಷ್ಣುವಿನ 20 ಅವತಾರಗಳ ಬಗ್ಗೆ ಮಾಹಿತಿ ನೀಡಿದ್ದೆವು. 6ನೆಯ ಭಾಗದಲ್ಲಿ ವಿಷ್ಣುವಿನ ಉಳಿದ 4 ಅವತಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. 21ನೆಯ ಅವತಾರ ಶ್ರೀಕೃಷ್ಣ ಅವತಾರ. ಅಧರ್ಮದ ನಾಶ ಮಾಡಲು ಬಂದವನೇ ಭಗವಾನ್ ಶ್ರೀಕೃಷ್ಣ. ವಾಸುದೇವ ಮತ್ತು ದೇವಕಿಯ 8ನೇ ಪುತ್ರನಾಗಿ ಕಾರಾಗೃಹದಲ್ಲಿ ಜನಿಸಿದ ಶ್ರೀಕೃಷ್ಣ ಕಂಸ ವಧೆಗಾಗಿ ಶ್ರೀಕೃಷ್ಣನ ಜನ್ಮವಾಗಿದ್ದರೂ ಭಗವದ್ಗೀತೆಯ ಜ್ಞಾನವನ್ನು ಸಾರಿದ. ಅರ್ಜುನನಿಗೆ ಸಾರಥಿಯಾಗಿ ಮಹಾಭಾರತ ಯುದ್ಧ ಪಾಂಡವರೇ ಗೆಲ್ಲುವಂತೆ ಮಾಡಿದ. ಹಲವು ರಾಕ್ಷಸರ ನಾಶವೂ ಮಾಡಿದ. 22ನೆಯ ಅವತಾರ ಭಗವಾನ್ ಬುದ್ಧನ ಅವತಾರ. ರಾಕ್ಷಸರೂ ಬಲಿಷ್ಠರಾಗುವುದಕ್ಕೆ ವೈದಿಕ ಆಚರಣೆ ಯಜ್ಞ ಯಾಗಾದಿಗಳನ್ನು ಮಾಡಲು ಆರಂಭಿಸಿದರು. ಇದನ್ನು ತಡೆಯುವುದಕ್ಕಾಗಿ ಮತ್ತು ಲೋಕದಲ್ಲಿ ಶಾಂತಿ ಸ್ಥಾಪಿಸಲು ಜನಿಸಿದವನೇ ಬುದ್ಧ. 23ನೆಯ ಅವತಾರ ಬಲರಾಮನ ಅವತಾರ. ಕೆಲ ಕಥೆಗಳ ಪ್ರಕಾರ ಕೃಷ್ಣನ ಅಣ್ಣನಾದ ಬಲರಾಮನು ವಿಷ್ಣುವಿನ ಅವತಾರವೆಂದು ಹೇಳಲಾಗುತ್ತೆ ಮತ್ತು ಆದಿಶೇಷನ ಅವತಾರವೆಂದು ಕೂಡ ಹೇಳಲಾಗಿದೆ. 24ನೆಯ ಅವತಾರ ಕಲ್ಕಿ ಅವತಾರ. ಧರ್ಮಗ್ರಂಥಗಳ ಪ್ರಕಾರ ಕಲಿಯುಗದಲ್ಲಿ ಶ್ರೀ ವಿಷ್ಣು ಕಲ್ಕಿ ಅವತಾರದಲ್ಲಿ ಕಾಣಿಸಿಕೊಳ್ಳುತ್ತಾನಂತೆ. ದೇವದತ್ತನೆಂಬ ಕುದುರೆಯ ಮೇಲೆ ಸವಾರಿ ಮಾಡುತ್ತಾ ಕಲ್ಕಿ ದುರ್ಜನರ ವಿನಾಶ ಮಾಡುತ್ತಾನೆಂದು ಹೇಳಲಾಗಿದೆ. ಇವಿಷ್ಟು ಶ್ರೀ ವಿಷ್ಣುವಿನ 24 ಅವತಾರಗಳ ಬಗೆಗಿನ ಸಂಪೂರ್ಣ ಮಾಹಿತಿ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.